ನೆನ್ನೆ ಅಷ್ಟೇ ಬಿಜೆಪಿ ಪಕ್ಷದಿಂದ ಹೊರಬಂದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಂತ ಲಕ್ಷ್ಮಣ್ ಸವದಿಯವರು ಈ ಬೆಳವಣಿಗೆಯ ಬೆನ್ನಲ್ಲೇ ಕಾಂಗ್ರೆಸ್ ಪಾಳೆಯ ಮತ್ತೊಂದು ಆಪರೇಷನ್ಗೆ ಮುಂದಾಯ್ತಾ ಅನ್ನುವ ಪ್ರಶ್ನೆ ಈಗ ಉದ್ಭವವಾಗಿದೆ. ಮತ್ತೊಬ್ಬ ಪ್ರಭಾವಿ ಲಿಂಗಾಯತ ನಾಯಕನಿಗೆ ಗಾಳ ಹಾಕಿದ್ಯಂತೆ ಕಾಂಗ್ರೆಸ್ ಪಾಳೆಯ ಅಂತ ಹೇಳಲಾಗ್ತಾ ಇದ್ದು, ಯಾರಿಗಾಗಿ ನಡೀತಾ ಇದೆ ಮತ್ತೊಂದು ಆಪರೇಷನ್ ಹಸ್ತ? ಆಪರೇಷನ್ ಕಮಲ ಪರ್ವ ಮುಗಿದ ಅಧ್ಯಾಯ ಆಗಿದೆ. ಆಪರೇಷನ್ ಹಸ್ತದ ಪರ್ವ ಶುರುವಾಗಿದೆ ಅನ್ನುವ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿದೆ. ಇದರ ಮುಂದುವರೆದ ಭಾಗವಾಗಿ ಮತ್ತೊಬ್ಬ ಪ್ರಭಾವಿ ಲಿಂಗಾಯತ ನಾಯಕನಿಗೆ ಆಪರೇಷನ್ ಹಸ್ತ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಯಾರಿಗಾಗಿ ನಡೀತಾ ಇದೆ ಆಪರೇಷನ್ ಹಸ್ತ? ಬಿಜೆಪಿಗೆ ಮತ್ತೊಂದು ಬಿಗ್ ಶಾಕ್ ಕೊಡೋದಕ್ಕೆ ಕಾಂಗ್ರೆಸ್ ಪಾಳಿಯ ಮಾಡಿಕೊಂಡಿರುವಂತಹ ತಂತ್ರ ಆದ್ರೂ ಏನು? ನ್ಯೂಸ್ ಫಸ್ಟ್ ನೀಡುತ್ತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಬಕಟ್ಟಿ. ಲೈವ್ನಲ್ಲಿ ಜಾಯ್ನ್ ಆಗಿದ್ರೆ ಶ್ರೀಕಾಂತ್ ಕುಬಕಟ್ಟಿ, ಯಾರು ಆ ಪ್ರಭಾವಿ ನಾಯಕ? ಏಕೆ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ? ನಿನ್ನೆ ಅಷ್ಟೇ ಕೆಪಿಸಿಸಿ ಕಚೇರಿಯಲ್ಲಿ ಸೌದಿ ಅವರನ್ನು ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಒಂದು ಮಾತನ್ನು ಹೇಳಿದರು. ಇನ್ನೂ ಭಾಳಷ್ಟು ಪ್ರಭಾವಿ ಲಿಂಗಾಯತ ನಾಯಕರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ, ಕೇವಲ ಲಕ್ಷ್ಮಣ್ ಸವದಿ ಮಾತ್ರ ಅಲ್ಲ, ಇನ್ನೂ ಭಾಳಷ್ಟು ಜನ ಬರ್ತಾರೆ ಅನ್ನೋ ಮಾತನ್ನು ಹೇಳಿದರು. ಅದರ ಜಾಡನ್ನು ಬೆನ್ನತ್ತಿದಂಥ ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಏನಂತಂದರೆ, ಆಪರೇಷನ್ ಸೌದಿ ಬೆನ್ನಲ್ಲೇ ಏನಂತಂದರೆ ಬೆಳಗಾವಿ ಜಿಲ್ಲೆಯ ಪ್ರಭಾವಿ ಮತ್ತೊಬ್ಬ ಲಿಂಗಾಯತ ನಾಯಕನಿಗೆ ಏನು ಕಾಂಗ್ರೆಸ್ ಗಾಳವನ್ನು ಹಾಕಿರುವಂಥ ವಿಚಾರ ಈಗ ಗೊತ್ತಾಗಿರುವಂಥದ್ದು. ಯಾರು ಆ ನಾಯಕ ಅಂತ ಹೇಳಿ ನೋಡೋದಾದರೆ, ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಲಿಂಗಾಯತ ಪ್ರಬಲ ನಾಯಕ, ಹಾಗೆಯೇ ಏನು ಕೆಎಲ್ಇಯ ಕಾರ್ಯಾಧ್ಯಕ್ಷರಾಗಿರುವಂಥ ಪ್ರಭಾಕರ್ ಕೋರೆ ಅವರಿಗೆ ಈಗ ಕಾಂಗ್ರೆಸ್ ಗಾಳವನ್ನು ಹಾಕಿರುವಂಥದ್ದು. ಈಗಾಗಲೇ ಏನು ಕಾಂಗ್ರೆಸ್ಸಿನ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಸುತ್ತಿನ ಮಾತುಕತೆಯಾಗಿದೆ. ಜೊತೆಗೆ ಕೆಲವಷ್ಟು ಭರವಸೆಗಳನ್ನು ಅವರಿಗೆ ನೀಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಕುರಿತಂತೆ ಏನಂತಂದರೆ ಕಾಂಗ್ರೆಸ್ಸಿನ ಪಡಸಾಲೆಯಲ್ಲಿ ಭಾಳಷ್ಟು ಚರ್ಚೆಗಳು ನಡೀತಾ ಇದೆ. ಅವರು ಬರೋದ್ರಿಂದ ಪ್ಲಸ್ ಏನು ಮೈನಸ್ ಏನು ಅನ್ನೋದರ ಬಗ್ಗೆ ಈಗ ನಾನಾ ರೀತಿಯಾದಂಥ ಒಂದು ಚರ್ಚೆಗಳು ನಡೀತಾ ಇದೆ. ಇದರ ಬಗ್ಗೆ ಒಂದೊಂದಾಗೆ ನೋಡ್ತಾ ಹೋಗೋದಾದರೆ, ಪ್ರಮುಖವಾಗಿ ಪ್ರಭಾಕರ್ ಕೋರೆ ಅವರಿಗೆ ಅಸಮಾಧಾನ ಏನಾಗಿದೆ, ಅವರು ಯಾಕೆ ಬಿ ಜೆ ಪಿ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ ಅಂಥೇಳಿ ಒಂದೊಂದು ನೀಡೋದಾದರೆ, ಮೊದಲೇದಾಗಿ ಏನಂತಂದರೆ ಅವರ ರಾಜ್ಯಸಭಾ ಸ್ಥಾನ ಏನಿದೆ ಅದನ್ನು ಕಿತ್ಕೊಂಡು ಬೆಳಗಾವಿ ಜಿಲ್ಲೆಯ ಮತ್ತೊಬ್ಬ ಲಿಂಗಾಯತ ನಾಯಕ ಪ್ರಭಾಕರ್ ಏನು ಕೋರೆ ಅಂದರೆ ಪ್ರಭಾಕರ್ ಕೋರೆ ಅವರ ಸ್ಥಾನವನ್ನು ಕಿತ್ಕೊಂಡು ಕಡಾಡಿ ಅವರಿಗೆ ಆ ಸ್ಥಾನವನ್ನು ನೀಡಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಅವರ ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು. ಮತ್ತೊಂದು ಎರಡನೇದ್ದು ಅಂತಂದರೆ, ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದರು. ದಿವಂಗತ ಸುರೇಶ್ ಅಂಗಡಿಯವರ ನಿಧನಾನಂತರ ತೆರವಾದಂಥ ಸ್ಥಾನ ನನಗೆ ಅವಕಾಶ ಮಾಡಿಕೊಡಬೇಕು ಅನ್ನೋ ಒಂದು ಮನವಿಯನ್ನು ವರಿಷ್ಠರ ಮುಂದೆ ನೀಡಿದರು. ಆದರೆ ಕೊನೆ ಗಳಿಗೆಯಲ್ಲಿ ಇವರಿಗೆ ಟಿಕೆಟ್ ನಿರಾಕರಣೆ ಮಾಡಿ ಅವರ ಶ್ರೀಮತಿಯಾಗಿರುವಂಥ ಮಂಗಲಾ ಅಂಗಡಿಯವರಿಗೆ ಆ ಟಿಕೆಟನ್ನು ನೀಡಲಾಯಿತು. ಅದಾದ ನಂತರ ನಡೆದಂಥ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ಗೆ ಏನು ಚುನಾವಣೆ ನಡೆಯಿತು, ಆ ಸಂದರ್ಭದಲ್ಲೂ ಸಹ ಪ್ರಭಾಕರ್ ಕೋರೆ ಅವರು ಟಿಕೆಟನ್ನು ಕೇಳಿದರು. ಆದರೆ ಅದೇ ಯಾವುದೇ ಕಾರಣಕ್ಕೂ ಆ ಟಿಕೆಟನ್ನು ಅವರಿಗೆ ನೀಡದೆ ಬೇರೆಯವರಿಗೆ ಅವಕಾಶ ಮಾಡಿಕೊಡಲಾಯಿತು. ಅದಾದ ನಂತರ ನಾಲ್ಕನೇ ವಿಚಾರ ಏನು ಅಂತಂದರೆ, ಏನು ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ನಿರ್ಣಯವನ್ನು ಕೈಗೊಳ್ಳಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ರಭಾಕರ್ ಕೋರೆ ಅವರ ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಇದು ಒಂದು ರೀತಿ ಅಸಮಾಧಾನಕ್ಕೆ ಕಾರಣ. ಮತ್ತೊಂದು ಏನಂತಂದರೆ, ಪ್ರಬಲ ಲಿಂಗಾಯತ ನಾಯಕ ಅಂತೇಳಿ ಗುರುತಿಸಿಕೊಂಡ್ರೂ ಸಹ ನನ್ನ ನಾಮಕೆ ವಾಸ್ತೆ ರೀತಿಯಲ್ಲಿ ಈಗ ಬಿ ಜೆ ಪಿ ನಡೆಸ್ಕೊಳ್ತಾ ಇದೆ ಅನ್ನೋ ಒಂದು ಅಸಮಾಧಾನ ಪ್ರಭಾಕರ್ ಕೋರೆ ಅವರಿಗೆ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಅಸಮಾಧಾನಗೊಂಡಿರುವಂಥ ಏನು ಪ್ರಬಲ ಲಿಂಗಾಯತ ನಾಯಕ ಪ್ರಭಾಕರ್ ಕೋರೆ ಅವರನ್ನು ಸೆಳೆಯೋ ಮೂಲಕ ಉತ್ತರ ಕರ್ನಾಟಕದಾದ್ಯಂತ ಏನಂತಂದರೆ ಪ್ರಭಾಕರ್ ಕೋರೆ ಅಂತಂದರೆ ಕೆಎಲ್ಇ ಸಂಸ್ಥೆ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಈಗ ಭಾಳಷ್ಟು ಇಡೀ ಉತ್ತರ ಕರ್ನಾಟಕದಾದ್ಯಂತ ಶಿಕ್ಷಣ ಸಂಸ್ಥೆಗಳು ಇರುವಂಥದ್ದು, ಲಕ್ಷಾಂತರ ಜನ ಏನಂತಂದರೆ ಅವರ ಸಿಬ್ಬಂದಿಗಳಿರುವಂಥದ್ದು. ಹಾಗಾಗಿ ಇವರನ್ನು ಸೆಳೆಯೋ ಮೂಲಕ ಲಿಂಗಾಯತ ಪ್ರತ್ಯಾಸ್ತ್ರವನ್ನು ಬಿ ಜೆ ಪಿಗೆ ಒಡ್ಲಿಕ್ಕೆ ಕಾಂಗ್ರೆಸ್ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಶೀಘ್ರದಲ್ಲೇ ಏನಂತಂದರೆ ಪ್ರಭಾಕರ್ ಕೋರೆ ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗುವಂಥ ಸಾಧ್ಯತೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯಷ್ಟೇ ಏನಂತಂದರೆ ಚಿಕ್ಕೋಡಿಯಲ್ಲಿ ಪ್ರಭಾಕರ್ ಕೋರೆ ಅವರನ್ನು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವರು ಈ ವಿಚಾರ ಕಾಂಗ್ರೆಸ್ ಸೇರ್ಪಡೆ ವಿಚಾರವನ್ನು ತಳ್ಳಿ ಹಾಕಿದ್ದಾರೆ. ಯಾಕಂತಂದರೆ ನಾನು ಇಂಥ ವಯಸ್ಸಿನಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತೀನಿ ಅಂತಂದರೆ ಅದು ಇನ್ನೊಂದು ಮದುವೆ ಮಾಡಿಕೊಂಡಂತೆ ಆಗುತ್ತೆ. ಹಾಗಾಗಿ ನಾನು ಆ ವಿಚಾರದಲ್ಲಿ ಸಹಜವಾಗಿ ಏನಂತಂದ್ರೆ ಪ್ರತಿಪಕ್ಷದವರು ಬೇರೆ ಬೇರೆ ನಾಯಕರನ್ನ ಕರೆಯೋದು ಸಹಜ. ಈಗ ಇರುವಂತ ಪ್ರಶ್ನೆ ಏನು ಅಂತಂದ್ರೆ ಕಾಂಗ್ರೆಸ್ ಪಾಳೆಯ ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದು ಬೀಗಬೇಕು ಅನ್ನುವ ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದೆ. ಇದರ ಮುಂದುವರೆದ ಭಾಗವಾಗಿ ಒಬ್ಬ ಪ್ರಭಾವಿ ಲಿಂಗಾಯತ ನಾಯಕ ಅಂತ ಗುರುತಿಸಿಕೊಂಡಿದ್ದಂತ ಲಕ್ಷ್ಮಣ್ ಸವದಿಯವರನ್ನ ಪಕ್ಷಕ್ಕೆ ಬರಮಾಡಿಕೊಂಡಿದೆ. ಇದರ ಬೆನ್ನಲ್ಲೇ ಪ್ರಭಾಕರ್ ಕೋರೆ ಅವರಿಗೂ ಕೂಡ ಈಗ ಅವರು ಮಣೆ ಹಾಕೋದಕ್ಕೆ ಮುಂದಾಗಿದೆ. ಕಾಂಗ್ರೆಸ್ನ ಸ್ಟ್ರಾಟಜಿ ಏನು? ಕೇವಲ ಲಿಂಗಾಯತ ಮತಗಳನ್ನು ಗೆಲ್ಲೋದ ಅಥವಾ ಬೇರೆಯದೇನಾದರೂ ಪ್ರಬಲವಾದಂಥ ಕಾರಣ ಕಂಡು ಬರ್ತಾ ಇದೆಯಾ ಶ್ರೀಕಾಂತ್? ನೋಡಿ ನಾಗೇಂದ್ರ ಬಾಬು, ಕಾಂಗ್ರೆಸ್ನಲ್ಲಿ ಏನು ಲಿಂಗಾಯತ ಪ್ರಬಲ ನಾಯಕರ ಕೊರತೆ ಇದೆ ಅನ್ನೋ ಮಾತು ಮೊದಲಿಂದಲೂ ಕೇಳಿ ಬರ್ತಾ ಇದೆ. ಎಂ ಬಿ ಪಾಟೀಲ್ ಸೇರಿದಂತೆ ಕೆಲವು ನಾಯಕರನ್ನು ಹೊರತುಪಡಿಸಿದರೆ ಲಿಂಗಾಯತ ನಾಯಕರು ಅಷ್ಟಾಗಿ ಇಲ್ಲ. ಅದೇ ಉತ್ತರ ಕರ್ನಾಟಕ ಅಂತಂದರೆ ಅದು ಲಿಂಗಾಯತ ಸಮಾಜದ ಭದ್ರಕೋಟೆ. ಹಾಗಾಗಿ ಸಹಜವಾಗಿಯೇ ಈ ಬಾರಿ ಏನಂತಂದರೆ ಉತ್ತರ ಕರ್ನಾಟಕದ ಮೇಲೆ ವಿಶೇಷವಾದಂಥ ಗಮನವನ್ನು BJP ಕಾಂಗ್ರೆಸ್ ಹರಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ಈ ಏನು ಪ್ರಬಲ ಲಿಂಗಾಯತ ನಾಯಕರು, ಅದರಲ್ಲೂ ಇವರೆಲ್ಲ ಕಾಂಗ್ರೆಸ್ನಿಂದ ಬಿಟ್ಟು ಹೋದವರು, ಹಾಗಾಗಿ ಇವರನ್ನು ಸೆಳೆಯುವ ಮೂಲಕ ಮತ್ತೆ ಪಕ್ಷಕ್ಕೆ ಕರೆದುಕೊಳ್ಳೋ ಬರೋ ಮೂಲಕ ಈ ಏನು ಕಾಂಗ್ರೆಸ್ಸಿನ ಒಂದು ಏನು ಲಿಂಗಾಯತ ಮತಗಳೇನಿವೆ ಅವುಗಳನ್ನು ಸೆಳೆಯೋ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಸ್ಟ್ರಾಟಜಿಯನ್ನು ನಡೆಸ್ತಾ ಇದೆ. ಮೊದಲಿಗೆ ಏನಂತಂದರೆ ಇದುವರೆಗೆ BJPಯಲ್ಲಿ ಯಡಿಯೂರಪ್ಪ ಅವರು ಲಿಂಗಾಯತ ಪ್ರಬಲ ನಾಯಕರಿರೋದ್ರಿಂದ ಸಹಜವಾಗಿ ಲಿಂಗಾಯತ ಸಮುದಾಯ ಅವರನ್ನು ಬೆಂಬಲಿಸ್ತಾ ಇತ್ತು. ಈಗ ಸಂಪೂರ್ಣವಾಗಿ ಏನು ಚುನಾವಣಾ ರಾಜಕಾರಣದಿಂದ ಯಡಿಯೂರಪ್ಪ ಅವರು ಹಿಂದೆ ಸರಿದಿರೋದ್ರಿಂದ ಸಹಜವಾಗಿ ಇದರ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಈಗ ಕಾಂಗ್ರೆಸ್ ತಂತ್ರಗಾರಿಕೆಯನ್ನು ನಡೆಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಪ್ರಬಲ ಲಿಂಗಾಯತ ನಾಯಕರಿಗೆ ಗಾಳವನ್ನು ಹಾಕ್ತಾ ಇರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.